नमस्ते वीक्षकरे, दैजीवल वाहिनी समस्त वीक्षकरिगू 75ನೇ स्वातंत्र दिनाचरणेय हार्दिक शुभाशयगळु। ब्रिटिश बंधनदिंद मुक्ति पडेदु इंदिगे 75 वर्षगळु संदिदे। भारतदेल्लडे ಈ ದಿನವನ್ನ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಅತ್ಯಂತ ಹೆಮ್ಮೆಯಿಂದ ಆಚರಿಸುತ್ತಾರೆ। ಜಾತಿ ಧರ್ಮದ ಕಟ್ಟಳೆಗಳಿಲ್ಲದೆ ಐಕ್ಯತೆಯಿಂದ ಸಂಭ್ರಮಿಸುವ ಹಬ್ಬಗಳಲ್ಲಿ ವೀರ ಹೋರಾಟಗಾರರನ್ನು ಸ್ಮರಿಸುವ ಈ ದಿನ ನಿಜಕ್ಕೂ ಅರ್ಥಪೂರ್ಣ। ಸ್ವಾತಂತ್ರ್ಯದ ಕಹಳೆಯನ್ನು ಊದುವ ಈ ದಿನ ಭಾರತದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯುವ ಕ್ರಾಂತಿಕಾರಿ ದಿನ। ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಪಡೆಯುವುದಕ್ಕೋಸ್ಕರ ಅನೇಕ ಹೋರಾಟಗಳು ನಡೆದವು। ಹಲವಾರು ಮಹಾನ್ ನಾಯಕರು ಪ್ರಾಣವನ್ನ ಕಳೆದುಕೊಂಡರು। ಬ್ರಿಟಿಷರ ಆಳ್ವಿಕೆ ಅಂತ್ಯ ಕಾಣಿಸಲೇಬೇಕೆಂದು ಪಣ ತೊಟ್ಟರು। ಬಾಲ್ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿ, ದಾದಾಬಾಯಿ ನವರೋಜಿ ಅಂತಹ ಹಲವಾರು ಮಹಾನ್ ನಾಯಕರು ಹೋರಾಟಕ್ಕೆ ಧುಮುಕಿದರು। ಬಾಲ್ಗಂಗಾಧರ್ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಬ್ರಿಟಿಷರಲ್ಲಿ ನಡುಕ ಹುಟ್ಟಿಸಿದರು। ಹೀಗೆ ಹಲವಾರು ಹೋರಾಟ ಚಳುವಳಿಗಳ ನಂತರ ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು। ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಮೊದಲ ಬಾರಿಗೆ ದೆಹಲಿಯ ಕೆಂಪು ಕೋಟೆಯ ಮೇಲೆ ಸ್ವಾತಂತ್ರ್ಯದ ಪ್ರತೀಕವಾದ ತ್ರಿವರ್ಣ ಧ್ವಜವನ್ನು ಹಾರಿಸಿದರು। ಇದರ ತರುವಾಯ ಇಂದು ಪ್ರತಿಯೊಬ್ಬ ದೇಶಪ್ರೇಮಿಯು ವಯಸ್ಸಿನ ಭೇದವಿಲ್ಲದೆ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಸ್ವಾತಂತ್ರ್ಯ ಘೋಷಣೆಗಳನ್ನು ಕೂಗುತ್ತಾ ಸಿಹಿ ಹಂಚುವುದರ ಮೂಲಕ, ದೇಶಭಕ್ತಿ ಗೀತೆಗಳನ್ನು ಹಾಡುವುದರ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ದೇಶಪ್ರೇಮವನ್ನು ವ್ಯಕ್ತಪಡಿಸುತ್ತಾರೆ। ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ ಮಾಡಿ ಭಾಷಣ ಇತ್ಯಾದಿ ಕಾರ್ಯಕ್ರಮಗಳ ಬಳಿಕ ಸಿಹಿ ಹಂಚಿ ಸಂಭ್ರಮಿಸುತ್ತಾರೆ। ನಮ್ಮೆಲ್ಲರ ಸಂತೋಷದ ಹಿಂದೆ ಅದೆಷ್ಟೋ ಮಹಾನ್ ನಾಯಕರ ತ್ಯಾಗವಿದೆ। ಛಲದಿಂದ ಬ್ರಿಟಿಷರೊಂದಿಗೆ ಹೋರಾಡಿ ನೆಮ್ಮದಿಯ ಬದುಕನ್ನು ಬದುಕುವ ಆಶಾ ಭಾವನೆಯನ್ನು ಹುಟ್ಟುಹಾಕಿದ ದಿನವಿದು। ಇಂತಹ ಶುಭ ಸಂದರ್ಭದಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ದೈಜಿ ವರ್ಲ್ಡ್ ವಾಹಿನಿ ಉಡುಪಿ ಸಂಗೀತ ಸ್ವಾತಂತ್ರ್ಯ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ। ಇಂದಿನ ಕಾರ್ಯಕ್ರಮದಲ್ಲಿ ವಿಷನ್ ಅಕಾಡೆಮಿ ಆಫ್ ಮ್ಯೂಸಿಕ್ ಇವರು ಪ್ರಸ್ತುತಪಡಿಸುವ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಾ ಅವರೊಂದಿಗೆ ನಾವು ಕೂಡ ದೇಶ ಪ್ರೇಮವನ್ನು ಮೆರೆಯೋಣ, ಬನ್ನಿ। ತ್ರಿವರ್ಣ ಧ್ವಜದ ಕೇಸರಿ ಬಣ್ಣ ತ್ಯಾಗ ಮತ್ತು ಧೈರ್ಯವನ್ನು ಸಂಕೇತಿಸುವಂತೆ ಗಡಿ ಕಾಯುವ ಸೈನಿಕರು ತ್ಯಾಗ ಮತ್ತು ಧೈರ್ಯದ ಪ್ರತೀಕವಿದ್ದಂತೆ। ಏನನ್ನೂ ಬಯಸದ ಸೈನಿಕನೊಬ್ಬ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧನಿರುತ್ತಾನೆ, ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆಯುತ್ತಾನೆ। ತನ್ನ ಕೊನೆಯ ಕ್ಷಣದಲ್ಲಿ ಸೈನಿಕನೊಬ್ಬನ ಮನದಲ್ಲಿ ಆಗುವ ತಾಯ್ನಾಡ ಬಗೆಗಿನ ಆಶಯವನ್ನು ಕೇಸರಿ ಚಿತ್ರದ ಬಿ ಪ್ರಾಕ್ ಅವರು ತೇರಿ ಮಿಟ್ಟಿ ಎಂಬ ಕವಿತೆಯ ಮೂಲಕ ಅರ್ಥಪೂರ್ಣವಾಗಿ ಬಿಂಬಿಸಿದ್ದಾರೆ। ಬನ್ನಿ, ವಿಷನ್ ಅಕಾಡೆಮಿ ಆಫ್ ಮ್ಯೂಸಿಕ್ ಇವರು ಹೇಳುವ ಈ ಗೀತೆಯನ್ನು ಕೇಳುತ್ತಾ ಈ ಶುಭ ಸಂದರ್ಭದಲ್ಲಿ ಸೈನಿಕರೆಲ್ಲರಿಗೂ ಒಂದು ಸಲಾಂ ಎನ್ನೋಣ। तेरी मिट्टी में मिल जावा
तेरी नदियों में बह जावा, तेरे खेतों में लहरावा, इतनी सी है दिल की आरज़ू। अफसोस नहीं जो तेरे लिए सा दर्द सहे, महफूज रहे तेरी आन सदा, चाहे जान मेरी ये रहे न रहे। तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬಂತೆ ದೇಶ ಪ್ರೇಮಿಗಳಿಗೆ ತಮ್ಮ ದೇಶ ತಾಯಿನಾಡು ಎಂದರೆ ಜೀವಕ್ಕಿಂತ ಹೆಚ್ಚು. ಮುಂದಿನ ಜನ್ಮ ಹೊಂದಿದ್ದರೆ ತಾಯಿನಾಡಲ್ಲೇ ಹುಟ್ಟಲು ಬಯಸುವೆ ಎಂಬ ಮನದ ಮಾತು ಪ್ರತಿಯೊಬ್ಬ ದೇಶ ಪ್ರೇಮಿಯ ದೇಶ ಪ್ರೇಮದ ನಂಟನ್ನ ಸಾರುತ್ತದೆ. ಈ ನಂಟನ್ನ ಅಕ್ಷರಗಳ ಮಾಲೆಯನ್ನಾಗಿರಿಸಿ ರಚಿಸಿರುವ ಸುಂದರ ಕವಿತೆ ಎಂದರೆ ಎ.ಆರ್. ರೆಹಮಾನ್ ಹಾಡಿರುವ ಮಾ ತುಜೆ ಸಲಾಂ ಗೀತೆ. ಬನ್ನಿ ಇದೀಗ ಈ ಗೀತೆಯನ್ನ ವಿಷನ್ ಅಕಾಡೆಮಿ ಆಫ್ ಮ್ಯೂಸಿಕ್ ಇವರಿಂದ ಕೇಳೋಣ. सबसे प्यारी तेरी सूरत प्यार है, बस तेरा प्यार ही। माँ तुझे सलाम, माँ तुझे सलाम, माँ तुझे सलाम, माँ तुझे सलाम। वंदे मातरम, वंदे जहाँ देख लिया है, नहीं कहीं तेरे जैसा कोई नहीं है। असी नहीं सौ दुनिया घुमा हूँ, नहीं कहीं तेरे जैसा कोई नहीं। मैं गया जहाँ भी, बस तेरी याद थी, जो मेरे साथ थी, मुझको तड़पाती रुलाती। सबसे प्यारी तेरी सूरत प्यार है, वंदे मातरम।
ಹಾಗೂ ಎಡವಿದಾಗ ಕೈ ಹಿಡಿದು ಸರಿದಾರಿಯಲ್ಲಿ ನಡೆಸುವವಳು ತಾಯಿ. ಜಗತ್ತೇ ಕೈ ತೊರೆದರೂ ನಿನ್ನ ಸಾಧನೆಗೆ ಬೆನ್ನೆಲುಬಾಗಿ ನಿಂತು ಆತ್ಮವಿಶ್ವಾಸ ತುಂಬುವವಳು ತಾಯಿ. ವಿಶಾಲವಾದ ತಾಯಿ ಮಡಿಲಲ್ಲಿ ಪಶ್ಚಾತ್ತಾಪದ ತಪ್ಪಿಗೆ ಕ್ಷಮೆ ಎಂಬುದು ಇದ್ದೇ ಇರುತ್ತದೆ. ಅಂತೆ ದೇಶಕ್ಕೆ ನಾವೆಷ್ಟೇ ಕೇಡನ್ನ ಬಯಸಿದರೂ ಈ ಪ್ರಕೃತಿ ನಮಗೆಂದು ಕೇಡ ಬಯಸಿಲ್ಲ. ತಪ್ಪನ್ನ ತಿದ್ದಲು ಅವಕಾಶವನ್ನ ಒದಗಿಸಿದೆ. ಪ್ರತಿ ತಬ್ಬು ಹೆಜ್ಜೆಯಲ್ಲೂ ಎಚ್ಚರಿಕೆಯನ್ನ ನೀಡುತ್ತಿದೆ. ಪಶ್ಚಾತ್ತಾಪಕ್ಕಿಂತ ಮಿಗಿಲಾದ ಶಿಕ್ಷೆ ಇನ್ನೊಂದಿಲ್ಲ ಎಂಬಂತೆ ತಾಯಿನಾಡಿಗೆ ಎಂದು ಒಳ್ಳೆಯದನ್ನೇ ಬಯಸೋಣ ಎಂದು ಶಪಥಗೈಯುತ್ತಾ ABCD2 ಚಿತ್ರದ ಅರ್ಜಿತ್ ಸಿಂಗ್ ಅವರು ಹಾಡಿರುವ ಮಾಯಿ ತೀರಿ ಚುನರಿಯಾ ಎಂಬ ಗೀತೆಯನ್ನ ಅಕಾಡೆಮಿ ಆಫ್ ಮ್ಯೂಸಿಕ್ಸ್ ಇವರಿಂದ ಕೇಳೋಣ, ಬನ್ನಿ. Oh,
ಯಾವುದೇ ಬೆಲೆಗೆ ಸ್ವಾತಂತ್ರ್ಯವು ಎಂದಿಗೂ ಪ್ರಿಯವಲ್ಲ, ಅದು ಜೀವನದ ಉಸಿರು. ಮನುಷ್ಯನು ಜೀವನಕ್ಕಾಗಿ ಏನನ್ನೂ ಪಾವತಿಸುವುದಿಲ್ಲ, ನೆನಪಿರಲಿ ಎಂಬ ಮಹಾತ್ಮ ಗಾಂಧಿಯವರ ಮಾತು ನಮ್ಮೊಳಗಿನ ಸ್ವಾತಂತ್ರ್ಯದ ಕೂಗನ್ನ ಎಚ್ಚರಿಸುತ್ತದೆ. ಮಾತೃಭೂಮಿಯ ಮೇಲಿರುವ ಅಭಿಮಾನ, ಗೌರವ, ಪ್ರೀತಿ ಕೇವಲ ನಿರ್ದಿಷ್ಟ ದಿನಗಳಿಗೆ ಸೀಮಿತವಾಗಿರಬಾರದು. ಅದೆಲ್ಲೇ ಇದ್ದರೂ, ಹೇಗೆ ಇದ್ದರೂ ತಾಯ್ನಾಡಿಗಾಗಿ ಹೃದಯ ಮಿಡಿಯುತ್ತಿರಬೇಕು. ಸೂರು ಹೊತ್ತಿನ ಕೂಳನ್ನ ನೀಡಿದಂತಹ ತಾಯ್ನಾಡಿಗೆ ಸದಾ ಚಿರಋಣಿಯಾಗಿರಬೇಕು. ಪೂರ್ವಜರು ನಮಗಾಗಿ ಮಾಡಿದಂತಹ ತ್ಯಾಗ ಬಲಿದಾನಗಳ ಕಥೆಗಳನ್ನು ಕಿರಿಯರೊಂದಿಗೆ ಹಂಚಿಕೊಳ್ಳುತ್ತಿರಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ದೇಶದ ಕುರಿತಾದ ಅಭಿಮಾನವನ್ನ, ಪ್ರೀತಿಯನ್ನ ಕಿರಿಯ ವಯಸ್ಸಿನಲ್ಲಿಯೇ ಮಕ್ಕಳಲ್ಲಿ ಮೂಡಿಸಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬಂತೆ ದೇಶದ ಏಳಿಗೆಯ ಬೀಜವನ್ನ ಇಂದೇ ಅವರ ಮನದಲ್ಲಿ ಬಿತ್ತಬೇಕು ಎನ್ನುತ್ತಾ ರಾಜಿ ಚಿತ್ರದ ಅರ್ಜಿತ್ ಸಿಂಗ್ ಹಾಡಿರುವ ಹೇ ವತನ್ ಎಂಬ ಗೀತೆಯನ್ನ ವಿಷನ್ ಅಕಾಡೆಮಿ ಆಫ್ ಮ್ಯೂಸಿಕ್ ಅವರು ಹಾಡುತ್ತಾರೆ. ಬನ್ನಿ, ಅವರೊಂದಿಗೆ ದೇಶ ಪ್ರೇಮದಿಂದ ನಾವು ಕೇಳೋಣ. ಮೇರೆ ವತನ್ ನಾ ಬಾ
ಸ್ವಾತಂತ್ರ್ಯೋತ್ಸವ ಸಂಭ್ರಮವೆನ್ನುವಂಥದ್ದು ಪದಗಳಿಗೆ ನಿಲುಕದ್ದು. ಸಾಕಷ್ಟು ದಿನಗಳ ಹೋರಾಟಕ್ಕೆ ಫಲ ಸಿಕ್ಕ ದಿನವದು. ಅದೆಷ್ಟೋ ಭಾರತೀಯರ ಕನಸಿನ ಕೂಗು 1947 ಆಗಸ್ಟ್ 15 ನನಸಾಗಿತ್ತು. ಭಾರತೀಯರ ಸಂತೋಷಕ್ಕೆ ಪಾರವೇ ಇಲ್ಲದಂತೆ ಬಿಂಬಿತವಾಗಿದ್ದು ಕೆಂಪು ಕೋಟೆಯ ಮೇಲೆ ಹಾರಿದಂತಹ ತ್ರಿವರ್ಣ ಧ್ವಜ. ಧ್ವಜದ ಒಂದೊಂದು ಬಣ್ಣವೂ ಕೂಡ ಒಂದೊಂದು ಸಂಕೇತವನ್ನ ಸೂಚಿಸುತ್ತದೆ. ಶಾಂತಿ, ತ್ಯಾಗ, ಧೈರ್ಯ, ಸಮೃದ್ಧತೆಯನ್ನ ಸಾರುತ್ತದೆ. ದಾಸ ಪದ್ಧತಿಯನ್ನ ಮೆಟ್ಟಿ ನಿಂತ ಸ್ವಾತಂತ್ರ್ಯದ ಪ್ರತೀಕ ತ್ರಿವರ್ಣ ಧ್ವಜ. ಭಾರತೀಯರ ಗೆಲುವಿನ ಚಿಹ್ನೆಯಾದ ತ್ರಿವರ್ಣ ಧ್ವಜಕ್ಕೆ ದೇಶದೆಲ್ಲೆಡೆ ಗೌರವವನ್ನ ಸೂಚಿಸಲಾಗುತ್ತದೆ. ಈ ಗೌರವವನ್ನ ಪ್ರತಿ ವರ್ಷ ಕೂಡ ಬಾನೆತ್ತರಕ್ಕೆ ಕೊಂಡೊಯ್ಯೋಣ ಎನ್ನುತ್ತಾ ವಿಷನ್ ಅಕಾಡೆಮಿ ಆಫ್ ಮ್ಯೂಸಿಕ್ ಇವರು ಪ್ರಸ್ತುತಪಡಿಸುವ ಧವಳ ಹಿಮದ ಗಿರಿಯ ಮೇಲೆ ದೇಶಭಕ್ತಿ ಗೀತೆಯನ್ನ ಕೇಳೋಣ, ಬನ್ನಿ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಮುಗಿಲ ಏಣಿ ಏರಿ ನಿಂತು ವಿಜಯ ಬೇರಿ ಬಾರಿಸಿ, ಮುಗಿಲ ಏಣಿ ಏರಿ ನಿಂತು ವಿಜಯ ಬೇರಿ ಬಾರಿಸಿ ಹಾರಿಸಿ, ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಮುಗಿಲ ಏಣಿ ಏರಿ ನಿಂತು ವಿಜಯ ಬೇರಿ ಬಾರಿಸಿ, ಬಾರಿಸಿ 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 ಬಾರಿಸಿ. ಸಿಂಧು ಕಣಿವೆಯೊಡಲಿನಿಂದ ವೀರ ಗಾನ ಮೊಳಗಲಿ, ಜಯ ರವಿಯ ಕಿರಣ ತರುಣರೆದೆಯ ಗುಡಿಯ ಬೆಳಗಲಿ, ಸಿಂಧು ಕಣಿವೆಯೊಡಲಿನಿಂದ ವೀರ ಗಾನ ಮೊಳಗಲಿ, ಜಯ ರವಿಯ ಕಿರಣ ತರುಣರೆದೆಯ ಗುಡಿಯ ಬೆಳಗಲಿ, ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ್ತ, ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ್ತ ಬೀರುತ್ತ. ಒಂದು ಕೊಡುಗೆ, ಅದನ್ನ ವರ್ಣಿಸಲು ಪದಗಳೇ ಸಾಲದು. ನಿಸರ್ಗದ ಒಡಲು, ತಾಯಿಯ ಮಡಿಲು ಯಾವುದಕ್ಕೂ ಸರಿಸಾಟಿಯಾಗದು. ಜೀವ ಸಂಕುಲಕ್ಕೆ ಮಗುವಾಗಿ ಪಾಲನೆ ಮಾಡುವ ತಾಯಿ, ಪ್ರಕೃತಿಯನ್ನು ತನ್ನ ಮಡಿಲಲ್ಲಿ ಜೋಗುಳು ಆಡುವ ಭೂತಾಯಿ, ಇವಳನ್ನ ನಾವು ಕಾಪಾಡುವ ಒಂದು ಮನೋಭಾವ ಇರಬೇಕು. ಭಾರತಾಂಬೆಯ ಮಡಿಲು ಸ್ವರ್ಗವಿದ್ದಂತೆ. ಈ ಸ್ವರ್ಗದ ಹೊಣೆ ಭಾರತೀಯರಾದ ನಮ್ಮೆಲ್ಲರದು.
ನಮ್ಮ ತಾಯ್ನಾಡಿನ ನೈರ್ಮಲ್ಯದ ಧ್ಯೇಯ ನಮ್ಮೆಲ್ಲರ ಮನದಲ್ಲಿ ಮೊಳಗಲಿ ಎನ್ನುತ್ತಾ ಭಾರತಾಂಬೆಯ ಭೌಗೋಳಿಕ ಸೌಂದರ್ಯದ ಕುರಿತಾಗಿರುವ ಸಿ ಅಶ್ವಥ್ ಅವರು ಹಾಡಿರುವ ತಾಯೇ ಭಾರತಾಂಬೆ ಎಂಬ ದೇಶಭಕ್ತಿ ಗೀತೆಯನ್ನ ವಿಷನ್ ಅಕಾಡೆಮಿ ಆಫ್ ಮ್ಯೂಸಿಕ್ ತಂಡದವರಿಂದ ಕೇಳೋಣ ಬನ್ನಿ. ವರ್ಷಗಳ ಕಾಲ ಬ್ರಿಟಿಷರೊಂದಿಗೆ ಹೋರಾಡಿ ಬ್ರಿಟಿಷರ ದಾಸರಾಗಿದ್ದ ಭಾರತೀಯರಿಗೆ ನೆಮ್ಮದಿಯ ಜೀವನವನ್ನು ಒದಗಿಸಿಕೊಟ್ಟ ಹೋರಾಟಗಾರರ ತ್ಯಾಗ ಬಲಿದಾನದ ನೆನಪು ಎಂದಿಗೂ ಶಾಶ್ವತ ಅಜರಾಮರ. ಸ್ವಾತಂತ್ರ್ಯಕ್ಕಾಗಿ ಹಲವು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರೆಲ್ಲರ ತ್ಯಾಗ ಮತ್ತು ಬಲಿದಾನದ ಪರಿಣಾಮವಾಗಿ ನಾವು ಇಂದು ಸ್ವಾತಂತ್ರ್ಯದ ಸವಿಯನ್ನು ಸವಿಯುತ್ತಿದ್ದೇವೆ. ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವುದು ಹಾಗೂ ದೇಶವನ್ನು ಶಕ್ತಿಯುತಗೊಳಿಸುವುದು ನಮ್ಮ ಕರ್ತವ್ಯ ಆಗಿದೆ.
ಅಂತಹ ಅಮೂಲ್ಯವಾದ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸುವ ಹೊಣೆ ನಮ್ಮೆಲ್ಲರದು. ಮಕ್ಕಳಾಗಿ ಆಕೆಯ ಗೌರವದ ಜವಾಬ್ದಾರಿ ನಮ್ಮೆಲ್ಲರದು. ದೇಶಕ್ಕೆ ಹೆಮ್ಮೆ ತರುವ, ಇತರರಿಗೆ ಮಾದರಿಯಾಗುವ, ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸುವ ಕಾರ್ಯಗಳನ್ನು ಒಗ್ಗಟ್ಟಿನಿಂದ ಭಾವೈಕ್ಯತೆಯಿಂದ ಮಾಡೋಣ ಎಂದು ಹೇಳುತ್ತಾ ನಮ್ಮ ಇಂದಿನ ಸಂಗೀತ ಸ್ವಾತಂತ್ರ್ಯ ಎಂಬ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಅಂತೆಯೇ ದೇಶಭಕ್ತಿ ಗೀತೆಗಳನ್ನು ಹಾಡುವುದರ ಮೂಲಕ ನಮ್ಮ ನರ ನಾಡಿಗಳಲ್ಲಿರುವ ದೇಶಪ್ರೇಮವನ್ನು ಇನ್ನಷ್ಟು ಹೆಚ್ಚುವಂತೆ ಮಾಡಿದ ವಿಷನ್ ಅಕಾಡೆಮಿ ಆಫ್ ಮ್ಯೂಸಿಕ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದ. ಮತ್ತೊಮ್ಮೆ ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.